ಈ ರಾಜ್ಯದಲ್ಲೇ ಭಾರತೀಯ ಜನತಾ ಪಕ್ಷಗ ಅಧಿಕಾರಕ್ಕೆ ತರಲೇಬೇಕು ಅಂತ ಪಣ ತೊಡಿ, ಬಿಬಿಎಂಪಿ ಅಂತ ಗೆಲ್ಲಲೇಬೇಕು ಅಂತ ಪಣ ತೊಡಿ, ಕಾರ್ಯಕರ್ತರು ಹುಮ್ಮಸ್ಸಿನಿಂದ ಕೆಲಸ ಮಾಡಿ, ಯಾರು ಬೆನ್ನಿಗೆ ಚುರಿ ಹಾಕ್ತಾನೋ ಅವನ್ನ ಹೊರಗಾಕಿ, ನಿರ್ದಾಕ್ಷಿಣ್ಯವಾಗಿ ಹೊರಗಾಕಿ, ಅಂಥವ್ರನ್ನ ಬೆಳೆಸಿದ್ರೆ ನಮ್ಮ ಪಕ್ಷಕ್ಕೆ ಮುಳ್ಳು. ಇದೇ 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 ಒಂದ್ ನಿಮಿಷ, ನಿಮ್ಮ ಆಕ್ರೋಶ ನಮಗೂ ಅರ್ಥ ಆಗ್ತದೆ. ನನ್ನ ಕ್ಷೇತ್ರದಲ್ಲಿ ನಾನೇ ಒಂದ್ ನಿಮಿಷನಪ್ಪ, ಮನಸ್ಸಿಗೆಗಳಿದ್ರೆ ನಾನು ಬೇಕಾದ್ರೆ ಅರ್ಧ ಗಂಟೆ ಇಲ್ಲೇ ಕುತ್ಕೊಂತೀನಿ, ಬಂದು ಹೇಳಿ ತಮ್ಮ ಭಾವನೆಗಳೇನು ಅಂತ ತಿಳ್ಕೊಂಡು ಅದನ್ನು ಸರಿಪಡಿಸೋಣ. ಇಲ್ಲದೆ ಇದ್ರೆ ನಾಳೆ ಮಾಧ್ಯಮದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀವು ಸೇರಿದಾಗ ಪಕ್ಷದ ಸಂಘಟನೆಯನ್ನು ಬಲಪಡಿಸಿ ಮುಂದೆ ಅಧಿಕಾರಿಗೆ ಬರೋದು ಹೇಗೆ, ಹೋರಾಟ ಮಾಡೋದು ಹೇಗೆ ಅಂತ ಚರ್ಚೆ ಆಗ್ತಿರೋ ಸಮಯದಲ್ಲಿ ಅದಕ್ಕೆ ಹೆಚ್ಚಿನ ಆದ್ಯತೆ ಸಿಗದೇನೆ ಯಾರೋ ಮೂರ್ನಾಲ್ಕು ಜನ ಎದ್ದು ನಿಂತ್ಕೊಂಡು ಅಡ್ಡಿಪಡಿಸಿದ್ರು ಅಂತ ನಾಳೆ ಮಾಧ್ಯಮದಲ್ಲಿ ಬರುವಂತ ಸ್ಥಿತಿಗೆ ತರಬೇಡಿ. ನಾನು ಕೈ ಜೋಡಿಸಿ ವಿನಂತಿ ಮಾಡ್ತೇನೆ, ದಯಮಾಡಿ ಬನ್ನಿ, ಆಮೇಲೆ ಮಾತನಾಡೋಣ. ಮಧ್ಯದಲ್ಲಿ ಯಾರೊಬ್ಬರು ಎದ್ದು ಒಂದು ಶಬ್ದ ಮಾತಾಡಬಾರ್ದು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ದಯವಿಟ್ಟು ಸಹಕರಿಸಿ. ಬಲೋ ಭಾರತ್ ಮತಕ್ಕೆ, ಬಿ ಎಸ್ ಯಡಿಯೂರಪ್ಪನವ್ರಿಗೆ, ಭಾರತೀಯ ಜನತಾ ಪಕ್ಷಕ್ಕೆ, ನಮ್ಮೆಲ್ಲ ಕಾರ್ಯಕರ್ತರಿಗೆ ಆತ್ಮೀಯ ಬಂಧುಗಳೇ, ನಂದು ಮುಗುತ್ತು ನನ್ನ ಭಾಷಣ. ಯಾರಿಗಾದರೂ ನೋವಾಗಿದ್ರೆ ಕ್ಷಮಿಸಿ, ಆದರೆ ನೋವನ್ನ ತಡ್ಕೊಳಕ್ಕೆ ಒಂದೊಂದು ಸಾರಿ ಮನುಷ್ಯತ್ವದ ಮೇಲೆ ಆಗಲ್ಲ. ಆದರೆ ನನ್ನ ಕಾರ್ಯಕರ್ತರಿಗೆ ನೋವಾದಾಗ ನನಗೆ ನೋವಾಗುತ್ತೆ. ನಾನು 2 ಸಾರಿ ಜಿಲ್ಲಾಧ್ಯಕ್ಷನಾಗಿದ್ದೆ ಬೆಂಗಳೂರಿನಲ್ಲಿ, ಅನೇಕ ಸಂಘಟನೆ ವಿಷಯಗಳು ಮಾತ್ರ ಮಾತಾಡಿದ್ದೀನಿ ನಾನು, ರಾಜ್ಯದ್ದು ರಾಷ್ಟ್ರದ್ದು ಮಾತನಾಡಕ್ಕೆ ಹೋಗಲಿಲ್ಲ. ಹಾಗಾಗಿ ಮತ್ತೊಮ್ಮೆ ಬಿಬಿಎಂಪಿಗೆ ಸಿದ್ಧರಾಗಿ, ಲೋಕಸಭೆಗೆ ಸಿದ್ಧರಾಗಿ, ಭಾರತೀಯ ಜನತಾ ಪಕ್ಷದ ಕರ್ನಾಟಕ ರಾಜ್ಯ ಬೆಂಗಳೂರಿನ ಶಕ್ತಿ ಏನು ಅಂತ ಮತ್ತೆ ತೋರಿಸೋಣ ಅಂತೇಳಿ ನಿಮ್ಗೆಲ್ಲರಿಗೂ ಕೈ ಮುಗಿದು ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು.